ಡಿಕೆ ಶಿವಕುಮಾರ್ ಅವರ ಹಾದಿ ಸಲೀಸು ಅಲ್ಲವೇ ಅಲ್ಲ. ಈಗ ಎದ್ದಿರೋದವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿರುವಂತ ಸಮಯ ಆಗಿದೆ. 10 ಸವಾಲುಗಳನ್ನು ಗೆದ್ದರಷ್ಟೇ ಅವರಿಗೆ ಮುಂದೆ ಉಳಿಗಾಲ. ಪಬ್ಲಿಕ್ ಟಿವಿಯಲ್ಲಿ ಡಿಕೆ ಮುಂದಿರುವಂತಹ ಸವಾಲಿನ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. 10 ಸವಾಲುಗಳು ಏನು ಆಗಿದ್ರೆ, ಸೊ ಅಷ್ಟು ಸಲೀಸಲ್ಲ ಅನ್ನೋದಾದ್ರೆ ಅವರ ಹಾದಿ ಏನದು, ಹಾದಿಯಲ್ಲಿ ಕಂಟಕವಾಗ್ತಾ ಇರೋದು ನೋಡ್ತಾ ಹೋಗೋಣ. ಓಕೆ, ಹಾಗಿದ್ರೆ ಏನದು ಕಂಟಕಗಳು ಅಂತ ನೋಡ್ತಾ ಹೋಗೋಣ. 10 ಸವಾಲುಗಳು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ. ಮೊದಲನೇ ಸವಾಲು, ಪಕ್ಷದ ಹಿರಿಯ ನಾಯಕರನ್ನ ಒಗ್ಗೂಡಿಸಬೇಕು. ಇದು ಮೊದಲನೆಯ ಸವಾಲು, ಅವರ ಹಿರಿಯ ನಾಯಕರನ್ನ ಒಗ್ಗೂಡಿಸೋದು. ಎರಡನೆಯದ್ದು, ತಮ್ಮ ವಿರುದ್ಧದ ಕಾನೂನು ತೊಡಕುಗಳನ್ನ ಮೊದಲು ನಿವಾರಿಸಿಕೊಳ್ಳಬೇಕು, ಅದು ಇಲ್ಲ ಅಂದ್ರೆ ಕಂಟಕವಾಗುತ್ತೆ. ಸೊ ಮೂರನೆಯದ್ದು, ಮುಂಬರುವ ಬಿಬಿಎಂಪಿ ಸ್ಥಳೀಯ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸೋದು, ಆಗ ಅವರ ಸಾಮರ್ಥ್ಯ ಏನು ಅನ್ನೋದು ಪಕ್ಷಕ್ಕೆ ಅರಿವಾಗುತ್ತೆ, ಹೈಕಮಾಂಡ್ಗೆ ಅರಿವಾಗುತ್ತೆ. ಹೊಂದಾಣಿಕೆ ರಾಜಕಾರಣವನ್ನ ಬಿಟ್ಟು ಹೋರಾಟವನ್ನ ಮಾಡೋದು, ಇಲ್ಲಿವರೆಗೂ ಹೊಂದಾಣಿಕೆ ಅಲ್ಲಲ್ಲಲ್ಲಿ ನಡೀತಾ ಇತ್ತು, ಅದನ್ನ ಬಿಟ್ಟು ಹೋರಾಟ ಮಾಡೋದು, ಇದು ಸವಾಲು. ಪಕ್ಷದಲ್ಲಿನ ಬಣ ರಾಜಕೀಯವನ್ನ ಸಮರ್ಥವಾಗಿ ಎದುರಿಸುವುದು, ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರ ಬಣ ರಾಜಕೀಯ ಏನಿತ್ತು ಅದನ್ನ ಸರಿಪಡಿಸೋದು. ಜಾತಿ ಪ್ರಾಂತ್ಯ ಹಿರಿತನದ ಆಧಾರದ ಮೇಲೆ ಪದಾಧಿಕಾರಿಗಳ ನೇಮಕ ಮಾಡುವಂಥದ್ದು ಬಹುದೊಡ್ಡ ಸವಾಲು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ. ಸೊ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುನಿಯಪ್ಪ ಬೆಂಬಲಿಗರಿಗೆ ಸ್ಥಾನಮಾನವನ್ನ ನೀಡುವುದು ಕೂಡ ಅವರ ಸವಾಲಾಗಿದೆ ಅವರ ಮುಂದಿರೋದು. ಸೊ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು 8ನೆಯ ಸವಾಲು ಅವರಿಗೆ. ಅದೇ ನಿಟ್ಟಿನಲ್ಲಿ ಈಗ 9ನೆಯ ಸವಾಲು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂಥದ್ದು, JDS ಪ್ರಾಬಲ್ಯದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡೋದು. ಸೊ ಒಂದಿಷ್ಟು JDSಗೆ ಹೊರಟೋದ್ರು, ಒಂದಿಷ್ಟು BJPಗೆ ಹೊರಟೋದ್ರು, ಹಾಗಾಗಿ ಅಲ್ಲಿ ಪಕ್ಷ ಸಂಘಟನೆ ಅತಿ ಮುಖ್ಯವಾಗಿದೆ. HDK ಜೊತೆಗಿನ ಸಾಫ್ಟ್ ಕಾರ್ನರ್ ರಾಜಕಾರಣದಿಂದ ದೂರವಾಗುವುದು, ಅಂದ್ರೆ ಜೋಡೆತ್ತು ಅಂತ ಹೇಳ್ತಾ ಇದ್ರು, ಅದರಿಂದ ಎಲ್ಲ ಆಚೆ ಬರಬೇಕಾಗುತ್ತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋದಿಂದ ಸುಕೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಈಗ ಅಷ್ಟು ಸುಲಭದಲ್ಲ ಡಿ ಕೆ ಶಿವಕುಮಾರ್ ಅವರು, ಎಲ್ಲವೂ ಕೂಡ ಸರಿ ಇದೆ ಅಂದ ಸಂದರ್ಭದಲ್ಲಿ ಬಂದು KPCC ಅಧ್ಯಕ್ಷರಾಗಿ ಕೂತಿಲ್ಲ. ಈಗ ಸವಾಲುಗಳು ಇರಬೇಕಾದ್ರೆ, ಮುಳ್ಳಿನ ಹಾದಿಯಲ್ಲಿ ಇರಬೇಕಾದ್ರೆ ಬಂದು ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಸೊ ಈ ಸವಾಲುಗಳನ್ನ ಎದುರಿಸುವಂತಹ ಸಾಮರ್ಥ್ಯ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇದೆಯಾ ಆ ಸವಾಲುಗಳು? ಅರುಣ್, ಖಂಡಿತ ಹೌದು. ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಅವರು ತಮ್ಮ ಅಂದರೆ ಅಧ್ಯಕ್ಷ ಸ್ಥಾನವನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕಾಗುತ್ತೆ. ಆ ಸವಾಲುಗಳನ್ನು ಎದುರಿಸುವಲ್ಲಿ ಅವರು ವಿಫಲರಾದರೆ ಅವರೊಬ್ಬ ಸಕ್ಸಸ್ಫುಲ್ ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂತಂದರೆ ಪಕ್ಷದ ಪರಿಸ್ಥಿತಿ ಈಗ ಆಗಿದೆ, ಕಾಂಗ್ರೆಸ್ ಹೋದ ಸುಣ್ಣವಾಗಿದೆ, ಮತ್ತು ಇದ್ದಂಥ ಸರ್ಕಾರವೂ ಕೂಡ ಹೋಗಿದೆ, ಮತ್ತು ಸಾಕಷ್ಟು ಶಾಸಕರುಗಳು ಪಕ್ಷವನ್ನು ತೊರೆದೋಗಿ BJPಯನ್ನು ಸೇರಿದಂಥ ಪ್ರಕರಣ ಆಗಿದೆ. ಹೀಗೆ ಸಾಕಷ್ಟು ಸವಾಲುಗಳ ಮಧ್ಯದಲ್ಲಿ ಹಿರಿಯರನ್ನು ಎಷ್ಟರ ಮಟ್ಟಿಗೆ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ತಾರೆ ಅನ್ನುವಂಥದ್ದು, ಜೊತೆಗೆ ತಮ್ಮ ಹಳೆಯ ಸಾಫ್ಟ್ ಕಾರ್ನರ್ ರಾಜಕಾರಣ ಅಥವಾ ಅವರ ವಿರುದ್ಧ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾರೆ BJP ನಾಯಕರ ಜೊತೆಗೆ ಅನ್ನುವಂಥದ್ದಿತ್ತು, ಅದನ್ನು ಅವರು ಬಿಟ್ಟು ಹೊರಬರಬೇಕಾದಂಥ ಅನಿವಾರ್ಯತೆಗೆ ಸಿಲುಕ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ರಭಾವಿಯಾಗಬೇಕಾದ್ರೆ ಅವರೊಂದಷ್ಟು ಆ ಭಾಗದಲ್ಲಿ ಪ್ರಬಲವಾಗಿರತಕ್ಕಂಥ ಒಕ್ಕಲಿಗ ಸಮುದಾಯದ ಓಟನ್ನು ತರಬೇಕಾದ್ರೆ ಇತ್ತೀಚೆಗೆ ಸಾಫ್ಟ್ ಕಾರ್ನರ್ ಬೆಳೆಸ್ಕೊಂಡಿರುವಂಥ JDSನ್ನು ಮುಲಾಜಿಲ್ಲದೆ ಎದುರಿಸಬೇಕಾಗುತ್ತೆ. ದೊಡ್ಡಗೌಡರ ಜೊತೆಗಿನ ವಿಶ್ವಾಸ ಇರ್ಬೋದು, ಕುಮಾರಸ್ವಾಮಿಯವರ ಜೊತೆಗಿನ ವಿಶ್ವಾಸ ಇರ್ಬೋದು, ಅವೆಲ್ಲವನ್ನು ಬದಿಗಿಟ್ಟು ಪಕ್ಷವನ್ನು ಸಂಘಟನೆ ಮಾಡುವಂಥ ಅವರ ಆಸಕ್ತಿಯನ್ನು ಹೊಂದಿಸಬೇಕು. ಮತ್ತು ಪಕ್ಷವನ್ನು ಪುನರ್ ಸಂಘಟನೆ ಮಾಡಬೇಕಾದ್ರೆ ಸಹಜವಾಗಿ ಪದಾಧಿಕಾರಿಗಳ ನೇಮಕ ಮಾಡುವಾಗ ಸಿದ್ದರಾಮಯ್ಯ ಬಣ ಇರ್ಬೋದು, ಪರಮೇಶ್ವರ್ ಬಣ ಇರ್ಬೋದು, ಅಥವಾ ಮುನಿಯಪ್ಪ ಬಣ ಇರ್ಬೋದು, ಖರ್ಗೆ ಅವರ ಬಣ ಇರ್ಬೋದು, ಹೀಗೆ ಸಾಕಷ್ಟು ಸವಾಲುಗಳಿದೆ ಅವ್ರ ಮುಂದೆ. ಅವರೆಲ್ಲರನ್ನೂ ಒಗ್ಗೂಡಿಸಿಕೊಂಡು ತಮ್ಮ ಜೊತೆ ಜೊತೆಗೆ ಹೆಜ್ಜೆ ಹಾಕುವಂತೆ ಮಾಡುವಂಥದ್ದು, ಹೀಗೆ ಸಾಲು ಸಾಲು ಸವಾಲುಗಳನ್ನು ಡಿ ಕೆ ಶಿವಕುಮಾರ್ ಎದುರಿಸ್ತಾ ಇದ್ದಾರೆ, ಎದುರಿಸಬೇಕಾಗುತ್ತೆ ಈಗ ಅಧ್ಯಕ್ಷರಾಗಿ. ಅವೆಲ್ಲವನ್ನು ನಿವಾರಿಸಿಕೊಂಡು ಅವರೇನಾದರೂ ಮುನ್ನುಗ್ಗಿದ್ರೆ ಮಾತ್ರ ಅವರಿಗೆ ಯಶಸ್ಸು ಸಿಗುತ್ತೆ, ಇಲ್ಲವಂದರೆ ಬಹುಶಃ ಆಂತರಿಕ ಕಚ್ಚಾಟಗಳು. ಯಾಕಂದರೆ ಆಂತರಿಕ ಕಚ್ಚಾಟದ ಜೊತೆಗೆ ಅವರು ದೊಡ್ಡ ತಲೆಬಿಸಿಯಾಗಿ ಕಾಡುವಂಥದ್ದು, ಅವರಿಗೆ ಕಾನೂನಾತ್ಮಕ ತೊಡಕುಗಳೇನಿದ್ದಾವೆ, ಅವರಿಗೆ IT ED ವಿಚಾರ ಇರ್ಬೋದು, CBIನ ಆತಂಕ ಇರ್ಬೋದು, ಈ ರೀತಿ ಎಲ್ಲ ವಿಚಾರಗಳನ್ನು ಅವರ ಮುಂದಿನ ದಿನಗಳಲ್ಲಿ 3 ವರ್ಷಗಳಲ್ಲಿ ಹೇಗೆ ಹಂತ ಹಂತವಾಗಿ ಕಾನೂನಾತ್ಮಕವಾದ ತೊಡಕುಗಳನ್ನ ನಿವಾರಿಸಿಕೊಳ್ತಾರೆ ಅನ್ನುವಂಥದ್ದು ಅವರು ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಆಗ್ತಾರೋ ಇಲ್ಲ ಅನ್ನುವಂಥದ್ದು ತೀರ್ಮಾನ ಮಾಡುತ್ತೆ ಅರುಣ್. ಓಕೆ ಸುಕೇಶ್, ಒಂದು ಕಡೆಗೆ ಅವರು ಮುಂದಿರುವಂತಹ ಈ ಸವಾಲುಗಳಲ್ಲಿ ಅತ್ಯಂತ ಮುಖ್ಯವಾಗಿರೋದು ಕಾನೂನು ತೊಡಕಿನ ವಿಚಾರ ಹೇಳ್ತಾ ಇದ್ರೆ, ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಅವರ ವೈಯಕ್ತಿಕವಾಗಿರುವಂತಹ ವಿಚಾರ, ಅದು ಒಂದು ಕಡೆಗೆ. ಆದ್ರೆ ಈಗ ಬಹುದೊಡ್ಡ ಇರೋದು, ಹಿಂದೆ ಮೈತ್ರಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಜೋಡೆತ್ತು ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ಈಗ ಏನಾಗುತ್ತೆ ಅನ್ನೋದು ಒಂದು ಕಡೆಗೆ.